ಒತ್ತಡಿದೆ ಸರ್ಕಾರದ ಗಮನ ಕೂಡ ಇದೆ ಇದು ಕೇವಲ ಬೆಳಗಾವಿ ಜಿಲ್ಲೆ ಅಲ್ಲ ಇಡೀ ರಾಜ್ಯಕ್ಕೇನೆ ಬರ ಘೋಷಣೆ ಮಾಡುವಂಥದ್ದು ಅವಶ್ಯಕತೆ ಇದೆ ಆದರೆ ಅದನ್ನು ಸರ್ಕಾರ ನಾವು ಕೂಡ ಈಗಾಗಲೇ ಸಿ ಎಂ ಅವ್ರ ಗಮನಕ್ಕೆ ತಂದಿದ್ದೀವಿ ಘೋಷಣೆ ಮಾಡಬೇಕಂತ ಶಾರ್ಟ್ಲಿ ಬಹುಶಃ ಘೋಷಣೆ ಮಾಡ್ತಾರೆ ಶಾರ್ಟ್ಲಿ ಅದು ಲೆಕ್ಕಾಚಾರ ತೆಗಿಬೇಕಲ್ಲ ಎಲ್ಲಿ ಮಳೆ ಜಾಸ್ತಿ ಆಗಿದೆ ಮಾಡೋದನ್ನ ಬೆಳಗಾವಿ ಜಿಲ್ಲೆ ಎಲ್ಲ ಭಾಳಷ್ಟು ಇಲ್ಲ ನಮಗೂ ಅದನ್ನ ಹೇಳಿದಾರೆ ನಮಗೂ ಸಿ ಎಂ ಅವರು ಅದನ್ನ ಹೇಳ್ಯಾರ 15ವರೆಗೆ ಕಾದ್ ನೋಡೋಣ ಸೊ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಘೋಷಣೆ ಮಾಡಿ ಅಂತ ಹೇಳಿದ್ರೆ ಶಾರ್ಟ್ಲಿ ಮಾಡ್ತಾರೆ ಇಲ್ಲ ಮಾಡ್ತ ನಾ ಹಿಂದೆ ಇದ್ದಾಗ ಅದನ್ನ ಗರಿಷ್ಠ ನಾವು ಸ್ಟಾಕ್ ಮಾಡ್ತಿದ್ವಿ 5-6 ಟಿ ಎಂ ಸಿ ಆರ್ ಇಟ್ಕೋತಿದ್ವಿ ನಾವು ಕೊನೆಗೆ ಈಗ 2 ಟಿ ಎಂ ಸಿ ಇದೆ ಈಗ ನೀರು ಬರ್ತಾ ಇದೆ ಬರ್ಲಂತೇನ ಆದ್ರೆ ಜಾಸ್ತಿ ಖಾಲಿ ಮಾಡಿದ್ರೆ ಮುಂದಿನ ಸಾರಿ ಹಂಗ ಆಗದಂಗೆ ಜಾಸ್ತಿ ಸ್ಟೋರ್ ಮಾಡ್ತೇವೆ ನೋಡೋಣ ಅದು ಯಾವ ಯಾವ ಕಾರಣಕ್ಕಾಗಿ ನನಗೆ ಗೊತ್ತಿಲ್ಲ ರೀ ಈ ಸರಿ ನಾವು ಅದನ್ನು ಮೀಟಿಂಗ್ ಮಾಡ್ತೀವಿ ಹುಣ್ಣು ಹಿಡಕಲ್ ಡ್ಯಾಮ್ ಅಲ್ಲಿ ಅವಾಗ ಚರ್ಚೆ ಮಾಡ್ತೀವಿ ಇಲ್ಲ 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 ಅವರು ಅಧಿಕಾರಿಗಳೇ ಬಿಡೋಲ್ಲ ಅದನ್ನ ಆದೇಶ ಮಾಡಿದ್ಮೇಲೆ ಬಿಡ್ತಾರೆ ಅಧಿಕಾರಿಗಳ ಹತ್ರ ಪಾತ್ರ ಏನಿಲ್ಲ ನಾವು ಮೇಲ್ಗಡೆಯಿಂದ ಆದೇಶ ಮಾಡಿದ್ಮೇಲೆ ಅವ್ರು ಬಿಡ್ತಾರೆ ಹೊರತು ಅವ್ರದ್ದು ಏನ ಹತ್ರ ಆಗೋ ಪಾತ್ರ ಇಲ್ಲ ಸ್ಟಿಲ್ ಕೋಡ್ನಾಗಿದೆ ಮತ್ತೆ ಆದೇಶ ಮಾಡಿದೆ ಹೊಸದಾಗಿ ನಮ್ಮ ಏರಿಯಾ ಫಿಕ್ಸ್ ಮಾಡಲಿಕ್ಕೆ ಹೊಸದಾಗಿ ಆದೇಶ ಮಾಡಿದೆ ಸರ್ ರಿಗಾರ್ಡಿಂಗ್ ವ್ಯಾಕ್ಸಿನ್ ಇರೆಗ್ಯುಲರಿಟೀಸ್ ಆಗಿ ಇನ್ನು ಅವ್ರಿಗೆ ಪೊಲೀಸರಿಗೆ ಟೈಮ್ ಇದಾರೆ ಅದು ಎನ್ಕ್ವೈರಿ ಮಾಡಲಿಕ್ಕೆ ಮಾಡ್ತಿದಾರೆ ನೋಡೋಣ ಅದು ಏನಾಗ ಕಾದ್ ನೋಡೋಣ ಅಷ್ಟೇ ಕಾರಣ ಅಂದ್ರೆ ನಮ್ಮಲ್ಲಿರುವಂತ ಬಸ್ ಶಾರ್ಟೇಜ್ ಈಗ ಮೊನ್ನೆ ಕೂಡ ಬಜೆಟ್ ನಲ್ಲಿ ಘೋಷಣೆ ಮಾಡಿದಾರು ಸಿ ಎಂ ಅವರು 4,000 ಹೊಸ ಬಸ್ ಬರ್ತಾ ಇದೆ ಅಂತ ಸೊ ಮುಂಚೆಯಿಂದ ಖಾನಾಪುರ್ಗೆ ಸಮಸ್ಯೆ ಇದೆ ಅದು ಈಗೆಲ್ಲ ಬೇರೆ ತಾಲೂಕಿಗೆ ಪ್ರಯಾರಿಟಿ ಇದೆ ಅಲ್ಲಿ ಕಡಿಮೆ ಇದೆ ಸೊ ಈ ಬಸ್ ಬಂದ್ಮೇಲೆ ನೀವು ಹೇಳುವಂತ ಸಮಸ್ಯೆ ಆಗ್ಬಹುದು ಯಾಕಂದ್ರೆ ಬಹಳಷ್ಟು ಕಡೆ ನೀವು ಹೇಳಿದಂಗೆ 10 ಕಿಲೋಮೀಟರ್ ವರೆಗೆ ನಡೆಯುವಂತ ಗ್ರಾಮಗಳು ಬಹಳ ಇದೆ ಖಾನಾಪುರ ತಾಲೂಕು ವಿಶೇಷವಾಗಿ ನೋಡ ಕೇಳಲ್ಲ ಅದು ಯಾವ ರೀತಿ ಏನ್ರ ಇದ್ರಾಗ ಏನ್ರ ಟೆಂಪ್ರರಿ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಅದು ಅದು ಒಂದು ಕಡೆ ಇದ್ದೀರಿ ಅವ್ರಿಗೆ ಎಲ್ಲರೂ ಬಿಡ್ಲಿಕ್ಕೆ ಅವಕಾಶ ಇದೆ ಅಲ್ಲಿ ಏನರ ಸಾಧ್ಯ ಬಿಡಿಸೋಣ ಇನ್ನು 4,000 ಬಸ್ ಬಂದ ಮೇಲೆ ಅಂತ ಪ್ರಶ್ನೆ ಇಲ್ಲ ಎಲ್ಲ ರೂಟ್ಗಳು ಕೂಡ ಈ ಹೊಸ ಬರ್ತದಲ್ಲ ಈ ತರ ಡಕೋಟಾ ಇಲ್ಲ ಈಗ ಬರ 4,000 ಎಲ್ಲ ಹೊಸದಿದ್ದವು ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಜಿಲ್ಲಾ ಎಲ್ಲ ಶಾಸಕರು ಒಂದು ಸಭೆ ಮಾಡಿದೀವಿ ಒಂದು ವಾರ ಹಿಂದೆ ಸೊ ಅಲ್ಲಿ ಚರ್ಚೆ ಮಾಡಿದೀವಿ ಆದಷ್ಟು ಇನ್ನೊಂದು ಸಾರಿ ಬೆಂಗಳೂರಲ್ಲಿ ಚರ್ಚೆ ಮಾಡ್ತಾ ಇದೀವಿ ಎಲ್ಲ ಯಾಕಂದ್ರೆ ನಾವು ಶಾಸಕರು ಮಾತ್ರ ಮಾಡಿದೀವಿ ನಮ್ಮ ಪ್ರಮುಖ ಕಾರ್ಯಕರ್ತರು ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಬೇಕಾಗ್ತಾರೆ ಸೊ ವಿದಿನ್ 2 ಮಂತ್ಸ್ನಾಗ ನಾವು 2 ಕ್ಯಾಂಡಿಡೇಟ್ ಘೋಷಣೆ ಮಾಡ್ತೀವಿ ಮುಂಚೆನೆ ನಮ್ಮ ಯಾರಂತ ನಮ್ಮ ವರಿಷ್ಠರಿಗೆ ಸೂಚನೆ ಕೊಡ್ತೀವಿ ಆಕಾಂಕ್ಷಿಗಳು ಯಾರು ಈಗ ಜಾಸ್ತಿ ದೊಡ್ಡ ಲಿಸ್ಟ್ ಇದೆ ಈಗ ನೋಡೋಣ ಮೊನ್ನೆ ಹೇಳಿರಲ್ಲ ನೋಡೋಣ ಸರ್ವೆ ಮಾಡಿಸೋಣ ಪಬ್ಲಿಕ್ ಆಗಿ ಅವ್ರು ಹೇಳಬೇಕು ಲೋಕಲ್ ಅವರು ಅವ್ರ ಡಿಮಾಂಡ್ ಮೇಲೆ ನಾವು ಕ್ಯಾಂಡಿಡೇಟ್ ನಮ್ಮ ಡಿಮಾಂಡ್ ಮೇಲೆ ಅಲ್ಲ ಯಾಕಂದ್ರೆ ಕೆಲಸ ಮಾಡೋರು ಅವರು ಅವ್ರು ಏನ್ ಹೇಳ್ತಾರ ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ ಹೆಸರು ಇಲ್ಲ ಹೆಸರು ಸೂಚನೆ ಮಾಡ್ಲಿಕ್ಕೆ ಶಾಸಕ ಹೇಳಿದ್ವಿ ನಿಮ್ ಕಡೆ ಯಾವ್ದಿದ್ರೆ
ನಮ್ಮ ಗಮನಕ್ಕೆ ತಗೊಂಡ್ಬನ್ನಿ, ಇಲ್ಲಿ ಮುಂದಿನ ಸಭೆ ಒಳಗೆ ನೀವು ರೆಡಿ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಚಿಕ್ಕೋಡಿಯಿಂದ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಬರ್ತೇವೆ ಅಂತ ಬಹಳ ಜನ ಡಿಮಾಂಡ್ ಇಟ್ಟಿದ್ದಾರಂತ. ಬಹಳ ಜನ ಹಿರಿಯ ರಾಜಕಾರಣಿಗಳು ನಾಯಕರು ನಮಗೆ ಚಿಕ್ಕೋಡಿಯಿಂದ ಟಿಕೆಟ್ ಕೊಟ್ಟರೆ ನಾವು ಕಾಂಗ್ರೆಸ್ ಬರಕ್ ರೆಡಿ ಇದೀವಿ ಅಂತ ಒಂದು ಡಿಮಾಂಡ್ ಇಟ್ಟಾರೆ ಅಂತ ಬಂದಿದ್ದೀವಿ. ಯಾರು ಅದ್ಬಂತ ಹೇಳಿದ್ರಲ್ಲ, ನಮ್ಮ ಪಕ್ಷಕ್ಕೆ ಯಾರು ಬರೋರು ನಾವು ಸ್ವಾಗತ ಮಾಡೇ ಮಾಡ್ತೀವಿ. ಟಿಕೆಟ್ ಕೊಡದೆ ಬಿಡುದು ಸ್ಥಳೀಯ ಮುಖಂಡರು ಪ್ಲಸ್ ನಮ್ಮ ರಿಕಮೆಂಡೇಶನ್ ಮೇಲೆ ವರಿಷ್ಠರಿಗೆ ಸೂಚನೆ ಕೊಡ್ತೀವಿ ಇಂಥವ್ರು ಕೊಡಿ ಅಂತ.